ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಶುಕ್ಷೇತ್ರ ಇಜ್ಞಾಳ ಗ್ರಾಮ ಇದು ಮೂರ್ತಿ ಚಿಕ್ಕದಿದ್ರೂ ಈ ಗ್ರಾಮದ ಕೀರ್ತಿ ಬಹಳ ದೊಡ್ಡದ ಅದು ಹೇಗೆ ಒಂದಲ್ಲ ಎರಡಲ್ಲ ಹಲವಾರು ಜಾತ್ರೆ ನಡೆದ್ರು ಪ್ರತಿ ಸರಿ ಎರಡೆರಡು ನಾಳೆ ಹಚ್ಚಿ ಕಲಾವಿದರನ್ನ ಬೆಳೆಸ್ತಕ್ಕಂತ ಊರು ಈ ಭಾಗದಾಗ ಯಾವ್ದಾದ್ರೂ ಬೆರೆ ಎಣಿಕೆಗಳಲ್ಲಿ ಇಜ್ಞಾಳ ಗ್ರಾಮ ಕೂಡ ಒಂದು ಅಂತಕ್ಕಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಈಗಾಗಲೇ ಎದ್ದಿನ ಮನೆ ಸಾಹೇಬ್ರು ಹೇಳಿದ್ರು ಜೋತಪ್ಪನ ಎದ್ದಿನ ಮನೆಯವರು ಪ್ರತಿ ಸರಿ ಎಲ್ಲಾ ಕಡೆನೂ ಹೇಳ್ತಿರ್ತಾರೆ ಹಂಗ ಮೇಳಗಳನ್ನ ಸರಿ ಯಾವ ಮೇಳ ಹೇಳಿ ಬಂದಾಗ ಎರಡು ಮೇಳಗಳ ಅಡ್ರೆಸ್ ಕೊಟ್ಟಾಗ ಎರಡು ಕಡೆ ಫೋನ್ ಮಾಡಿ ಹೇಳಿದ್ರು ಇಲ್ಲ ಸರ್ ಯೂಟ್ಯೂಬ್ ಅಲ್ಲಿ ಒಬ್ಬರು ಹೇಳಿದ್ರು ಸರ್ ಒಬ್ಬರು ಸಿಕ್ಕಿಲ್ಲ ಅಂದ್ರೆ ಏನೋ ಮರ ಸಿಕ್ಕಿಲ್ಲ ನಾಕೇನ ಮಾರುತನ ಬೆಕ್ಕೇರದನ್ನ ಫೋನ್ ಮಾಡಿ ಹೇಳಂದಾಗ ಮಾರುತನ ಬೆಕ್ಕೇರವರು ಈ ಜಾತ್ರೆಗೆ ಏನು ನಡೆದದ ಮಾಯಮ್ಮನ ಜಾತ್ರೆ ಒಳಗೆ ನಡೆದಿರತಕ್ಕಂತ ಡೊಳ್ಳಿ ನಾಡ ಅವರೆಲ್ಲರನ್ನು ಪಡೆದಿರತಕ್ಕಂಥದ್ದು ನಾಳೆ ಸರಿಯಾಗಿ ಲೋಡ್ ಮಾಡಿಬಿಡ್ತಾರ ಮಾರುತಿ ಬೆಕ್ಕೇರಿ ಅಂತ ಹೊರದ್ರೆ ಯೂಟ್ಯೂಬ್ ಒಳಗೆ ಏನಪ್ಪಾ ಅಂತ ಈ ಡೊಳ್ಳಿನ ಹಾಡ ಈ ಜಾತ್ರೆಯ ವಿವರವನ್ನು ಎಲ್ಲಾನು ಕೂಡ ಮಾಡತಕ್ಕಂತ ಮಾರುತಿ ಬೆಕ್ಕೇರಿ ಅವರಿಗೆ ಗೌರವ ಪೂರ್ವಕದಂತ ಸ್ವಾಗತ ಸುಸ್ವಾಗತ ಅದಕ್ಕೆ ಕನಕದಾಸರ ಒಂದು ಮಾತು ಹಿಂಗ ಹೇಳ್ತಾರೆ ಬೇರೆ ಏನ್ ಹೇಳ್ತಾರೆ ಒಬ್ಬ ಮಾತು ನೀರ್ ಕೊಡ ಸರ್ ಅದಕ್ಕ ಏನ್ರಪ್ಪ ಸತ್ಯವಂತರ ಸಂಗವಿರಲು ತೀರ್ಥವಾತಕೋ ಅಲ್ಲ ನಿತ್ಯ ಜ್ಞಾನಿಯಾದ ಮೇಲೆ ನನಗೆ ಚಿಂತೆಯಾತಕ ಅಂತಕ್ಕಂತ ಮತ್ತನ್ನ ಬರ್ತ ಕನಕದಾಸರು ಹೇಳ್ತಾ ಇದಾರೆ ಅಲ್ಲಿ ಮಾತನ್ ಹೇಳ ಮಾತ ಅದಕ್ಕೆ ಬೀರೋಣ ಏನಾದ್ರಪ್ಪ ಜ್ಞಾನ ಇಬ್ರು ತಾ ಬರ್ಸಕತ್ತಿರು ಅವನ ಹೆಸರು ಏನು ಗೊತ್ತಾಗ್ಲಿಲ್ಲ ನನಗೆ ನಾಗೇಶ್ವರಿ ಏನ್ ನಾಗೇಶ ಯದ್ಮೂಲವು ನಾವ್ ನೀ ಇಚ್ಛಿಗಳು ಎಲ್ಲರೂ ಅವನ ಕಳಿ ಬಿಡ್ತೀವಿ ಆಮೇಲೆ ದುಡ್ಡನ್ನ ನೀ ಬೇಸಕೊಂಡ ಯಾಕಂದ್ರೆ ನಮ್ಮ ಊರಾಗ ಅದ ಒಬ್ಬ ಒಂದು ಚೀಲ ಕಾರಿಕ ಒಂದು ಚೀಲ ಗೋಡಂಬಿ ತಿನ್ನಿಸಿರುವ ತನ ಏನೋ ಹಿಂದೆ ಅದ ನಾವು ಕರೆ ಎಲ್ಲ ತಂದ್ರೆ ಹೆಂಗಲ್ರಿ ಇದು ಆರ ಹಂಗತ್ ನೋಡ್ರಿ ತಮ್ಮ ಈ ಕಡೆ ಮಾತು ಮಾಡೋದಿಲ್ಲ ಹೌದು ಹೌದಾ ಐವತ್ತ ನೋಡಿದ್ರೆ ಈಗ 15 ಆದ್ರೆ ಹುಡುಗಿ ಹೆಂಗ್ ಬೆಳೆದೈತಿಪ್ಪ ಅದಕ್ಕೆ ಸರ್ ಸುಖಪುಂಡ ತರಲ್ಲ ಸರ್ ಇದೇನಪ್ಪ ಅದಕ್ಕೆ ಅಮಾವಾಸ್ಯ ಹೋಗಿ ಹೋಗ್ಬೇಕು ಅದು ದಿನ ಒಂದ್ ಕಡೆ ಅಡ್ಕೊತ ಹುಡುಗಿ ಬೆಳೆದೈತಿ ತಮ್ಮ ನಿಮಗೆ ಧನ್ಯವಾದಗಳು ಅಲ್ಲ ಜೋತ್ ಬಿದ್ದಾರೆ ನೋಡಿ ಜೋತ್ ಬಿದ್ದಪ್ಪ ಕಲ್ಯಾಣದನ್ನ ತಂಗ ಮಾಡಿದಾರ ಅಲ್ಲ ಯಾರು ಸರಿ ಅಲ್ಲಿ ಮೂರು ಸರಿ ಬಿದ್ದು ಜೋತ್ ಸರ್ ಮೇಲೆ ಮುಳುಸ್ಕೋಬೇಕಲ್ಲ ಅವ್ನು ಸರ್ ಮೊದಲ ಸರಿ ಆ ಜೋತ್ ಬಿದ್ದಾರೆ ಅವರು ಹೋಗ್ತಾನೆ ಅದು ಅಲ್ಲೇ ಮ್ಯಾಲ ಹತ್ತಬೇಕು ಮುಂದಿನ ಸರಿ ಹೋಗಿಲ್ಲಿ ತಂದೆ ಬರಮನ್ನ ಪಂಚವನ ಪುಣ್ಯದ ಉದಾರದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹುಟ್ಟಿದ ಸಂಗೊಳ್ಳಿ ರಾಯನ ಪದ್ಯವನ್ನು ಬಹಳ ಮರುಮಿತವಾಗಿ ನಮ್ಮ ರೇಖಕ್ಕೆ ಹಾಡಿದಳು ಹಾಡಾರು ಬಹಳ ಸುಂದರ ಹೇಳುವಂತಮ್ಮ ಅದಕ್ಕೆ ಕೆಂಸ ಹೇಳ್ತಾ ಒಂದ್ ಕಡೆ ಏನಂತ ಸರ್ಕಾರಿ ಬಂದ ಕೆಂಸ ಹೇಳ್ತಾವ ಬಿಡಿ ಸರ್ಕಾರಿಗೆ ಏನಾದ್ರಪ್ಪ ಹಗಲಿ ಮಾರಾದೊಳಗೆ ಮುಗಿಲದ್ರು ಹಗಲಿ ಮಾರಾದೊಳಗೆ ಮುಗಿಲ್ ಹೊರಗ ಮೇನಾರ ಬಿದ್ದರು ಬಗಲತ್ತು ಕುಲಾಲು ಹೊಗಿಲತ್ತು ಕುಲಾಲು ತನ್ನ ಇದು ಕುರುಬರ ಕುಲ ಅಂತ ಹೇಳಿ ಚೆನ್ನಮ್ಮ ಕೆಂಚ ಹೇಳ್ತಾವ ತಾಯಿ ಕೆಂಚ ಹಂಗ ಅಲ್ಲಿ ಸೇರ್ತಕ್ಕಂತ ಎಲ್ಲಾ ಕಲಾ ಬಳಗದವರಿಗೂ ಕೂಡ ಮತ್ತೊಮ್ಮೆ ಗೌರವ ಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸಿ ಇವರು ಇನ್ನೂ ಎರಡೆರಡು ಸಂಘಗಳು ಏನಪ್ಪಾ ಅಂತ ಕೇಳಿದ್ರೆ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಬರ್ತಾವೆ ಹಾಗೆ ನಮ್ಮ ರೇಖಾಕ ಬಹಳ ಸುಂದರವಾಗಿ ಹಾಡಿದ್ರು ಧನ್ಯವಾದಗಳು ಇನ್ನು ನಾವು ಗರ್ಸೆದಾಗ ಗರ್ಸೆಡ್ ಅಂತ ಹೇಳಿ ನೀವು ಗರ್ಸೆ ಇತ್ತಿದ್ರಿ ಬಾಗಲಕೋಟೆ ಜಿಲ್ಲಾ ನೀರಲಕೋಟೆ ಒಳಗೆ ಪದ್ಮಾವತಿ ಗುಡಿಯದ ಪದ್ಮಾವತಿ ಹಿಂಬಾಲನೆ ಯಾವ್ದಿರದ ಅಂತ ಸೋಮಲಿಂಗದಾನ ಅಲ್ಲಿ ಹನುಗೌಡಪ್ಪ ದಾನ ಜಗದ್ಗುರು ಏನಿಸಿದ್ದ ಅದ್ರ ಹಿನ್ನೆಲೆ ಏನಂತ ಕೇಳಿದ್ರು ಆ ಹೊತ್ತರೊಳಗೆ ಏನ್ ಹೇಳಿದ್ರು ಅಂದ್ರೆ ಜನ್ಮವನಕ್ಕೆ ಅಮಾವಾಸ್ಯದ ಮಗಳ ಜನ್ಮ ಅಲ್ಲಿ ಬಂದು ಹಬ್ಬ ಹಾಕ್ಯಾಳ ಹಬ್ಬ ಹಾಕಿದ ನಿಮಿತ್ತಾಗ ಎಲ್ಲರೂ ಕರ್ಕೊಂಡು ಬಂದಾಳ ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿದಂತ ಮಟ್ಟಿಗೆ ನಮ್ಮ ಹನುಮಂತ ಮಾಸ್ತರ್ ಹೇಳ್ರ ಅದು ಸರಿ ಉತ್ತರ ಸರಿ ಅಂತ ಹೇಳ್ಬೇಕು ಗುರು ಇಲ್ಲಂದ್ರೆ ಬೇರೆ ಉತ್ತರ ಹೇಳ್ಬೇಕು ತಮ್ಮಲ್ಲಿ ವಿನಂತಿ ಅದು ಅವನ ಕರ್ಸನೆ ಕೇಳೋಣ ಅದು ಕುತ್ತರ್ ಬೇರೆ ಹೋಗುದು ಕುಲ್ಲ ಹಾಗಾದ್ರೆ ಬೇಡ ಸರ್ ಹೌದು ನೋಡ್ರಿ ದೇವರ ದಾನ ಅಂತ ಹೇಳಿ ಈ ಜಗತ್ತೆಲ್ಲ ನಡೆದ ಸರ್ ನಡೆದ ಒಂದು ಉದಾಹರಣೆ ಇಲ್ಲ ಮಾಯ ಹೆಂಗ ಅನ್ನೋದು ಒಂದು ಉದಾಹರಣೆ ಇಲ್ಲೇ ಸ್ಟೇಜ್ ಮೇಲೆ ನಡೀತು ಸರ್ ಅಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತದ ಈ ತಾಯಿ ಹಾಡಾಕತ್ತಿ ಇವರು ಹಾಡಾಕತ್ತಾರೆ ಎಲ್ಲಾರು ಹಾಡಾಕತ್ತಾರ ಹಾಡೋ ಹೊತ್ತಿವೆ ಹುಡುಗ ಬಂದಿಲ್ಲ ಹಾಡಾಕತ್ತೈತಿ ಅಲ್ಲ ಆದ್ರೆ ರಾಗ ತಾಳ ಲಯ ತಪ್ಪಬಾರದ ಆದ್ರೆ ರಾಗ ತಾಳ ಲಯ ತಪ್ಪವರ ಕಲಾವಿದಲ್ಲ ಈಕೆ ಹಾಡಾಕತ್ತಾಳ ಈ ಹಿನ್ನೆಲೆ ಗಾಯ ಕೊಟ್ಟಾನ ಮಗ ಇಲ್ಲಿ ಹಾಡಾಕತ್ತೈತೆ ಮಗನು ನೋಡಿಲ್ಲ ಮಗ ಜಾರಿ ಅಲ್ಲಿರುತ್ತಂದ್ರೆ ತಲೆಗೆ ಬಿದ್ದದ ತಲೆಗೆ ಬಿದ್ದಂತ ನೋಡಕ್ ಹೋಗೋದ್ರೊಳಗ್ರ ಅರಿವಿ ಒಳಗೆ ಜೋತಿ ಹಾಡಾಕತ್ತಿತ್ತು ಆಗ ಹಂಗ ತಾಯಿ ಎತ್ತು ಕಾಪಾಡ್ಯಾಳ ಅಂತ ಶಕ್ತಿ ಮಾಯಾಳಲ್ಲ ಸರ್ ಇದೇ ದೇವ್ರ ದೇವ್ರ ನಾಮಸ್ಮರಣೆ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಮನೆಯಾಗ ಆಳಿನ ಹಾಳಾಗಿ ದುಡಿತಾನೆ ತಿಂದು ಹೀರಾಡಿದ್ರು ಶಾಸ್ತ್ರ ಪುರಾಣ ಹೇಳ್ತದೆ ಸರ್ ಆದ್ರೆ ನಾವು ಭಗವಂತ ನಾಮಸ್ಮರಣೆ ಒಳಗೆ ಬಂದು ಅಂತ ಕೇಳಿದ್ರೆ ನಮ್ಮ ಮನೆ ಕಾವಲ ಯಾರು ಮಾಡ್ತಾರ ಅಂತ ಕೇಳಿದ್ರೆ ಭಗವಂತ ಮಾಡ್ತಿರ್ತಾನೆ ಹಂಗ ಇವತ್ತು ಇಬ್ರು ಏನು ಮಾಡಾಕತ್ತಾರ ಇಲ್ಲಿ ಹಾಡಾಕತ್ತಾರಪ್ಪ ಹಾಡ ಮಾಯಮ್ಮನ ಸೇವೆ ಮಾಡಾಕತ್ತಾರ ಅದ ಅದ ಹಿಂದೆ ಸರ್ ತಲೆಗೆ ಬಿದ್ದತ್ತಿಲ್ಲಿ ಆಮೇಲೆ ಹಿಂದೆ ಓಡೋ ನೋಡೋದ್ರೊಳಗನೆ ಆ ಅರಿವಿಯೊಳಗೆ ಜೋತಾಡಕತ್ತ ತೆರಿಗೆಯೊಳಗೆ ಜೋತಾಡಕತ್ತೈತಿ ಮಾಯಮ್ಮ ಒಂದ್ ಸ್ವಲ್ಪ ಪೆಟ್ಟಚ್ಚಿಲ್ಲ ನಮ್ಮ ಎದ್ಕೊಂಡು ಆಡ್ಸಾಕತ್ತಿಲ್ಲ ಆಗ ನೀವು ಮಾಡ್ರೆ ಮಕ್ಕಳ ಸೇವಾ ಜಾಪಾನ ಮಾಡಕ್ಕೆ ಅಂತಾವ ಬಹುಶಃ ಇಂಥ ಮಾಯವನ ಶಕ್ತಿ ನಾನು ಎಲ್ಲಿ ನೋಡಿಲ್ಲ ಸರ್ ಕಣ್ಣಾಗಿ ಆದ್ದದ ಹಾಗೆ ಇದೇ ಸಂಧಿ ಹಿಂದೆಲ್ಲ ನೋಡಿರಿ ನೀವು ಹುಡುಗಿ ಮತ್ತೆ ಹಿಂದೆ ನೋಡಿದ್ರೆ ಅರಿವಾಗ ಬಿದ್ದ ಜೋತಾಡಕತ್ತಿದೆ ಹೌದೌದು ಮತ್ತೊಬ್ಬರಲ್ಲ ತಳ್ಕೊಳ್ಬೇಕು ನೀವು ಇದೇನು ಆಧಾರ ಇಲ್ಲ ಸರ್ ಅದಕ್ಕೆ
ಆದ್ರೆ ಅದ ಅಂತ ದೈವಿ ಶಕ್ತಿ ಎಲ್ಲೈತಿ ಅಂದ್ರೆ ಈ ಮಾಯಾಮನ್ನಡದ ಯವ ನಿನಗೆ ದೇವರು ಗೊತ್ತಾಗ್ಲ ದೇವ್ರ ಹೆಂಗದ ನೋಡ ಎಲ್ಲಿ ಬೇಕಾದಲ್ಲಿ ಸೇವೆ ಮಾಡಿ ಅದ ಎಲ್ಲಿ ಸಿಕ್ಕಲ್ ಮಾಡಿ ನಡೀದಿಲ್ಲ ಮತ್ತೆ ಭಗವಂತರ ಮುಂದೆ ಸೇವೆ ಮಾಡಿ ಅಟ್ಟ ತಿಂತ ನಾವು ಆ ರೇಟ್ ಸಿಕ್ಕಲ್ಲ ಸೇವೆ ಮಾಡ್ತಿರ್ತೇವೆ ವಿಧಾನೋತ್ಸವ ಬೇರೆ ಕಡೆ ಇರ್ತಿಲ್ಲ ಅದಕ್ಕಂತ ಶಕ್ತಿ ನೀವರಲ್ಲದ ಅದಕ್ಕೆ ಹಾಡ ಆಡಿರ್ತಕ್ಕಂತ ನಮ್ಮ ಕುರುಬತ್ ರೇಖಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಡಬೇಕಂತ ನಾನು ವಿನಂತಿ ಗುರುವನ ಹೇಳ್ತಾರ ಎಲ್ಲರೂ ಚಪ್ಪಾಳೆ ಹೇಳಿದ್ರೆ ನಂದಿನಿ ಕೊಪ್ಪಳ ನಂದಿನಿ ಅಕ್ಕ ಬಹಳ ಸುಂದರವಾಗಿ ಚಂದ ಹರಿದು ನೀ ಹಾಡ ಹಾಡಿದ ನಂತರ ನಾ ಬಂದು ಮಾತಾಡ್ತೇನೆ ಹಿಂದೆ ಮಾತಾಡಬೇಕಲ್ಲ ಭಾಳತ್ ಮಾತಾಡಬೇಕಾದ ಮುತ್ತಿನಂತ ನಾಕ ಮಾತಿ ಇರಬೇಕಾದ ಹಂಗ ಮಾತಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಶಾಂತರದಿಂದ ಪದ್ಯವನ್ನು ಕೇಳಬೇಕಾಗಿತ್ತು.